ನೋಡಿ, ಡಿ ಕೆ ಶಿವಕುಮಾರ್ ಯಾವಾಗಲೂ ಗಾಳಿಯಲ್ಲಿ ಗುಂಡೊಡಿಯೋಂಥದ್ರಲ್ಲಿ ಎಕ್ಸ್ಪರ್ಟ್ ಅವರು. ಆರ್ ಆರ್ ನಗರ ಚುನಾವಣೆ ಮತ್ತು ಶಿರಾ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರಿಗೆಲ್ಲ ಒಂದು ರೀತಿ ಅಸ್ತಿತ್ವದ ಸಮಸ್ಯೆ ಆಗಿದೆ. ಆದ್ದರಿಂದ ಗಾಳಿಯಲ್ಲಿ ಗುಂಡೊಡಿತಾ ಇರ್ತಾರೆ. ಆ ಗುಂಡಿಗೆಲ್ಲ ಸರ್ಕಾರ ರಿಪ್ಲೈ ಮಾಡಬೇಕು ಅಂತ ಏನಿಲ್ಲ. ಅದರಿಂದ ಯಾವುದೇ ರೀತಿ ಈಗ ಸಂತೋಷ ಕೂಡ ಚೇತರಿಕೆಯಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಏನಾನ ಇದ್ದರೆ ಅವರೇ ಹೇಳ್ತಾರೆ. ಅವರೇನು ಸ್ಟೇಟ್ಮೆಂಟೇ ಮಾಡಿಲ್ಲ ಅಂದರೆ ಇದರಲ್ಲಿ ಏನು ಅರ್ಥನೇ ಇಲ್ಲ. ಆದ್ದರಿಂದ ಯಾಕಾಯಿತು, ಅವರು ಮರವಿನಿಂದ ನಿದ್ದೆ ಗುಳಿಗೆ ತಗೊಂಡ್ರ ಅಥವಾ ಗೊತ್ತಿದ್ದು ತಗೊಂಡ್ರ, ಇದು ತನಿಖೆ ಆಗಬೇಕಾಗಿರುವಂಥದ್ದು. ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ, ನಾನು ತನಿಖೆ ಮಾಡ್ತೀನಿ ನಿಷ್ಪಕ್ಷವಾಗಿ. ಬೊಂಬಾಯಿ ಮೇಲೆ ಭರವಸೆ ಇಟ್ಕೊಂಡು ಅದನ್ನು ಅಲ್ಲಿಗೆ ಬಿಡೋದು ಒಳ್ಳೆಯದು, ಅದನ್ನು ರಾಜಕೀಯ ಗೊಳಿಸುವಂಥದ್ದು ಸರಿಯಲ್ಲ. ಈಗ ಅವರು ಮನೆಗೆ ವಾಪಸ್ ಹೋಗ್ತಾ ಇರೋದ್ರಿಂದ ಇದಕ್ಕೆ ಅಂತ್ಯ ಆಡೋ ಅಂಥದ್ದು ಒಳ್ಳೆಯದು. ಸರ್, ಬಿಜೆಪಿ ನಾಯಕತ್ವ ಬದಲಾವಣೆ ವಿಚಾರ ಕೂಡ